has been written by the Contractor Association President to the Honorable Prime Minister. On that official, yaru kempanna official age 2.5 lakh Contractor Association alli members idare. Government of Karnataka has recognized that association. ಅವರು ಪ್ರಧಾನಮಂತ್ರಿ ಬರೆದಾಗ ಆ ಪ್ರಧಾನಮಂತ್ರಿ ಪತ್ರಕ್ಕೆ ನೀವು ಉತ್ತರ ಕೊಡಿ. ನೀವು ಎಲೆಕ್ಷನ್ ಟೈಮ್ ಬಂದಾಗ 10% ಅಂತ ಮಾತಾಡಿದ್ರಿ, ನಿಮ್ಗೆ 40% ಅಂತ ಹೇಳ್ತಾ ಇದಾರೆ, ಚೀಫ್ ಮಿನಿಸ್ಟರ್ ಮಾಡಿದ್ರೆ ಅದಕ್ಕೆ ಲೆಟ್ ಅಸ್ ಹ್ಯಾವ್ ಎನ್ ಎನ್ಕ್ವೈರಿ ಅಂತ ದಟ್ ಇಸ್ ದಿ ಡಿಮ್ಯಾಂಡ್ ಆಫ್ ದಿ ಅಪೋಸಿಷನ್ ಲೀಡರ್. ನಾವು ಅಪೋಸಿಷನ್ ಪಾರ್ಟಿಲಿ ಕೂತ್ಕೊಂಡು ಹಂಗಾರೆ ನೀವು ಹೇಳಿದ್ದೆಲ್ಲ ಕೇಳಬೇಕು, ನಾವು ಮಾತ್ರ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಆಯ್ತಾ? ಈಗ ಸಂತೋಷ್ ಪಾಟೀಲ್ ಕೇಸು, ಅವ್ರು ಹೇಳ್ತಾ ಇದ್ರು ಹೆಸರು ಬಂದದಕ್ಕೆ, ನಿಮ್ಮ ಹೆಸರು ಬಂದದಕ್ಕೆ ರೀ ಡಿ ಕೆ ರವಿ ತಾಯಿ ಹೆಸರು ಬಂದದಕ್ಕೆ ನಾವು ಎನ್ಕ್ವೈರಿ ಮಾಡಿಸು ಅಂತ ಹೇಳಿದ್ರು. ಅಲ್ಲೂ ಸಂತೋಷ್ ಪಾಟೀಲ್ ಹೆಂಡತಿ ಕಾಗದ ಬರ್ದದಕ್ಕೆ ತಾನೇ ನಾವು ವಿ ಟುಕಪ್ ಈಶ್ವರಪ್ಪ ನೇಮ್. ಹೌ ವಿ ನೋ ಈಶ್ವರಪ್ಪ ನೇಮ್? ಮಿನಿಸ್ಟರ್ಸ್ ನಿಮ್ದೇ ಹೋದಂತ ಮಿನಿಸ್ಟರ್ಸ್, ಬೆಳಗಾವಿ ಡಿಸ್ಟಿಕ್ಟ್ ಮಿನಿಸ್ಟರು ಕಾರ್ಜೋಳು ಮತ್ತು ಇವರು ಇನ್ನೊಬ್ರು ಮಂತ್ರಿ ಇದ್ರಲ್ಲ ಬಾಗಲಕೋಟೆ ಅವ್ರು ನಿರಾಣಿ, ಅವರೇ ಬಂದು ಕೆಲಸ ಆಗಿದೆ ಅಂತೇಳಿ ದಾಖಲೆಗೆ ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ, ಸ್ಪಾಟ್ಗೆ ಹೋಗಿದ್ದಾರೆ. ಹೌ ದಟ್ ವರ್ಕ್ ವೆಂಟ್ ಆನ್, ಯಾರು ಪರ್ಮಿಷನ್ ಕೊಟ್ರು? ದಟ್ ಇಸ್ ವೈ ದರ್ ಇಸ್ ಎ ಸಸ್ಪಿಷಿಯಸ್. ಆ ಹೆಣ್ಮಗಳು ಕೂಡ ಪಾಪ ನನ್ನ ಗಂಡನ್ ಕಳ್ಕೊಂಡಿದೆ, ನಾವು ಅನುಭವಿಸಿದೀವಿ ಅಂತ ಹೇಳಿದ್ರು. ಇಸ್ ನಾಟ್ ಫೇರ್ ಆನ್ ದಟ್ ಎನ್ಕ್ವೈರಿ ಹಾಕಿನ ಮುಂಚಿತವಾಗಿ ಯಡಿಯೂರಪ್ಪನವ್ರು ಆದಿಯಾಗಿ ನಾವು ಕೆಳಗಡೆ ಮಲಗಿದ್ದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು? ಯಡಿಯೂರಪ್ಪ ಈಶ್ವರಪ್ಪ ವಿಲ್ ಕಮ್ ಔಟ್ ಕ್ಲೀನ್ ಅಂತ. ಇನ್ನ ಕೊಟ್ಟಿಲ್ಲ ಎನ್ಕ್ವೈರಿ, ಇನ್ನ ರೆಸಿಗ್ನೇಷನ್ ಕೊಟ್ಟಿಲ್ಲ. ಹಾಗೆ ನೀವು ಇನ್ಫ್ಲೂಯೆನ್ಸ್ ಮಾಡ್ಬಿಟ್ರೆ ಪೊಲೀಸ್ ಆಫೀಸರ್ಸ್ಗೆ ಬಿ ರಿಪೋರ್ಟ್ ಕರೆದೇ ಏನ್ ಮಾಡ್ತಾರೆ? ದಿಸ್ ಇಸ್ ಎ ಬಿ ರಿಪೋರ್ಟ್ ಗವರ್ಮೆಂಟ್. ಇನ್ ಆಲ್ ದಿ ಕೇಸಸ್ ವಾಟ್ ಎವರ್ ಇಸ್ ದರ್ ನಿಮ್ದು ಬಿ ರಿಪೋರ್ಟ್ ಬರ್ದು ಅದನ್ನ ಇವತ್ತು ಪ್ರಸ್ತಾವನೆ ಮಾಡುವಂತ ಸಂದರ್ಭ. ಸರ್ಕಾರ ಹೇಳಿದ್ದಾರೆ ಏನು, ನಿಮ್ಮ ಗವರ್ನರ್ ಹೇಳಿದ್ದಾರೆ ಏನು, ನಾವು ಪರಿಶುದ್ಧವಾದಂತಹ ಆಡಳಿತವನ್ನು ಕೊಡ್ತಾ ಇದ್ದೀವಿ. ಇದೇನ ಪರಿಶುದ್ಧವಾದಂತಹ ಆಡಳಿತ? ಇಡೀ ದೇಶದಲ್ಲಿ ಇಟ್ ಹ್ಯಾಸ್ ಬಿಕಮ್ ಎ ಕರಪ್ಷನ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ ಕರ್ನಾಟಕ, ನಿಮ್ಮ ಬಿಜೆಪಿ ಆಡಳಿತದಲ್ಲಿ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಳಿ. ಇದನ್ನ ತೆಗೆದಾಕ್ಲಿಕ್ಕೆ ದರ್ ಇಸ್ ನೋ ಅದರ್ ಮಾರ್ಗ. ನೀವು ಇಲ್ಲಿ ಬರಬೇಕು, ನಾವು ಅಲ್ಲಿಗೆ ಹೋಗ್ಬೇಕು. ಕನಸಿನ ಕೂಸು ಕಟ್ಕೊಂಡು ಪಟ್ಟಾಭಿಷೇಕ ಕೊಟ್ಟಿರೋ ಕೆಲಸ, ನಾ ಕನಸಿನ ಕೂಸು ಇಟ್ಕೊಂಡು ಪಟ್ಟಾಭಿಷೇಕ ಮಾಡ್ತೀವಿ ಅಂತ ಹೊರಟ್ರ ಕೆಲಸ, ಅದನ್ನ ಹುಟ್ಟ ಇಲ್ಲ ಕೂಸು, ಕನಸಾಗಿ ಹುಟ್ಬಿಟ್ಟದ್ದು ಶಿವಕುಮಾರ್ ಅವ್ರಿಗೆ. ಆ ಕೂಸು ಪಟ್ಟಾಭಿಷೇಕಕ್ಕೆ ಬಂದಾಗ ಮಾತಾಡೋಣ. ಈಗೇನು ಅವ್ರು ಮಾತಾಡಿರು, ಇದೆಲ್ಲ ಸಾರ್ವಜನಿಕ ಸಭೆಗೆ ಲಾಯಕ್ ಆಡ್ಕೊಳ್ರಿ, ನಾವೇ ತಕರಾರು ಮಾಡಿಲ್ಲ, ನಮ್ಮದ್ ನಾವ್ ಹೇಳ್ತೀವಿ. ತೀರ್ಮಾನ ಕೂಡ ಜನ ಇದಾರೆ, ಆ ಜನ ಶಿವಕುಮಾರ್ ಅವ್ರೆ ಸ್ವಲ್ಪ ಕೇಳಿದ್ರು ನಿಮ್ ಮಾತು. ತೀರ್ಮಾನ ಕೂಡ ಜನ ಇದಾರೆ, ಅಲ್ಲಿ ಏನಾದ್ರು ಪ್ರವಚನ ಮಾಡಿ, ನಮ್ಗೇನಿಲ್ಲ. ಇಲ್ಲಿ ಕರಪ್ಷನ್ ಚಾರ್ಜಸ್ ಅನ್ನ ಲೆವೆಲ್ ಮಾಡ್ಬೇಕಾದ್ರೆ ದಯಮಾಡಿ ಪ್ರೂಫ್ ಕೊಟ್ಟು ಮಾಡ್ರಿ, ಅಷ್ಟೇ ನಾವು ಕೇಳೋದು. ಇದು ಶಾಸನ ಸಭೆ, ಇಲ್ಲಿ ಆತರ ಯಾರ ಮೇಲೆ ಏನ್ ಬೇಕು ಹೇಳ್ತಾ ಹೊರಟ್ರೆ ಇದಕ್ಕೆ ನಂತೆ ಇರೋದಿಲ್ಲ. ಇನ್ನೇನು ಈ ಸಭೆ ನಡೆಸಕ್ಕೂ ಆಗಲ್ಲ. ನಾವು ಯಾರು ಜವಾಬ್ದಾರಿಯುತವಾಗಿ ಮಾತಾಡ್ಬೇಕಾರೆ ತಗೊಳಪ್ಪ, ನೀನ್ ಮಾಡೋದಕ್ಕೆ ಇಲ್ಲಿ ಸಾಕ್ಷಿ ಇದೆ, ಆಧಾರ ಇದೆ ಅಂತ ನಿಮಗೆ ಕೊಟ್ಟು ಚರ್ಚೆ ಮಾಡಿದ್ರೆ ನಾವು ಡಿಪೆಂಡ್ ಮಾಡಬಹುದು. ಯಾರೋ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕೊಟ್ರು, ಇನ್ಯಾರು ನಿಮ್ಮ ಹತ್ರ ಏನಾರ ಕೊಡ್ರಿ. ನೀವ್ಯಾಕೆ ಅವ್ರು ಹೇಳಿದ್ದೆ ಪದೇ ಪದೇ ಹೇಳ್ಕೊಂಡು ಇಲ್ಲಿ ಕಲ ಕಳಿತೀರಾ? ವೇರ್ ವೇಸ್ಟ್ ಇನ್ ದಿ ಟೈಮ್ ಆಫ್ ದಿ ಅಸೆಂಬ್ಲಿ. ನೀವು ಮಾಡಿ, ಡಿಗ್ ಔಟ್ ಮಾಡಿ, ರಿಸರ್ಚ್ ಮಾಡಿ, ಇನ್ವೆಸ್ಟಿಗೇಟ್ ಮಾಡಿ, ತಗೊಂಬನ್ನಿ ಇಡೀ ಇಲ್ಲಿ. ಈಗಲೇ ಅವ್ನಿಗೆ ಅವ್ರು ಹೇಳಿರೋದು ಇಲ್ಲಿದೆ, ನಮ್ಮ ಹತ್ರ ಮಾಹಿತಿ ತಂದ ಏನಿಲ್ಲದಲ್ಲ ಸುಮ್ಮನೆ ಮಾಡಿ ನಾವು ಹರಿಶ್ಚಂದ್ರ ಅಂತ ಕೂತ್ಕೊಂಡ್ಬಿಟ್ರೆ ಅಲ್ಲಿ ಹರಿಶ್ಚಂದ್ರ ಯಾರು ಲೋಕಾಯುಕ್ತ ಬಾಗಿಲು ಓಪನ್ ಇದೆ, ನಿಮ್ ತರ ಬಾಗಿಲು ಹಾಕ್ಸಿಲ್ಲ, ದೂರ ಕೊಡಿ. ಕರ್ನಾಟಕಕ್ಕೆ ನಾವು ಹೊಸದಾಗಿ ಹೇಳ್ಬೇಕ, ಯಾರು ಹರಿಶ್ಚಂದ್ರ ಇವ್ರು ಬಾಗಿಲು ಹಾಕ್ಸಿದ್ರು ಲೋಕಾಯುಕ್ತನ ಬಂದೇ ಮಾಡಿದ್ರು, ಈಗ ಬಾಗಿಲು ಓಪನ್ ಇದೆ, ಹೋಗಿ ದೂರ ಕೊಡಿ. ಈಗ ಒಬ್ಬೊಬ್ರು ಮಿನಿಸ್ಟ್ರಿಗಳು ಎದ್ದು ಉತ್ತರ ಕೊಟ್ರೆ ಆಗೋದಿಲ್ಲ, ಅವ್ರು ಉತ್ತರ ಕೊಡೋಕೆ ಅವಕಾಶ ಇದೆ. ನಾವು ಆಗ ಮಧ್ಯದಲ್ಲಿ ಪ್ರವೇಶ ಮಾಡಲ್ಲ, ಉತ್ತರ ಕೊಡ್ಲಿ. ಎಲ್ಲರೂ ಉತ್ತರ ಕೊಟ್ಟ ಮೇಲೆ ಕೇಳ್ತೀವಿ, ಗೊತ್ತಾಯ್ತಾ? ಉತ್ತರ ಸಮಾಧಾನ ಇದ್ರೆ ಕೇಳ್ತೀವಿ, ಇಲ್ಲದೆ ಹೋದ್ರೆ ನೀವು ಉತ್ತರ ಸರಿಯಾಗಿ ಕೊಟ್ಟಿಲ್ಲ ಅಂತ ಪ್ರತಿಭಟನೆ ಮಾಡ್ತೀವಿ. ದಟ್ ಇಸ್ ಎ ಡಿಫರೆಂಟ್ ಥಿಂಗ್. ಬಟ್ ಇವರು ಯಾವಾಗ ಆರೋಪಗಳನ್ನ ಮಾಡುವಾಗ ದಾಖಲಾತಿಗಳು ಇಟ್ಟುಕೊಂಡು ಏನು ಮಾಡಲಿಲ್ಲ. ಅವ್ರ ಪಾರ್ಟಿಯವರೇ ಹೇಳಿದಾರಪ್ಪ, ಅವ್ರ ಪಾರ್ಟಿಯವರೇ ಹೇಳಿದ್ದಾರೆ, ನಿಮ್ಮ ಪಾರ್ಟಿಯವರೇ ಹೇಳಿದ್ದಾರೆ, ವಿಶ್ವನಾಥ್ ಹೇಳಿದ್ದಾರೆ, ನಮ್ಮ ಯಾರು ಯತ್ನಾಳವರೇ ಹೇಳಿದ್ದಾರೆ. ನೀವು ಇತಿಶ್ರೀ ಆಡಿ ಎ ಸಿ ಬಿ ಮಾಡಿ ಏನ್ ಬೇಕಾದಂಗ್ ಬರೆಸ್ಕೊಂಡವರು ಏನ್ ಮಾಡಿದೀವಿ ಲೋಕಾಯುಕ್ತಕ್ಕೆ ಅಂತ ಏನ್ ಮಾಡಿದೀವಿ ಅಂತ ಹೇಳಪ್ಪ. ಮುಚ್ಚಿಬಿಟ್ಟಿದ್ವ ಸಾವಿರ ಮುಚ್ಚಿಬಿಟ್ಟಿದ್ವಾ? ಈಗ ಬಿಜೆಪಿ ಬಿಜೆಪಿ ಸರ್ಕಾರ ನಾವು ಒಬ್ಬ ಲೋಕಾಯುಕ್ತರ ಮನೆಯಲ್ಲಿ ಭ್ರಷ್ಟಾಚಾರದ ಆರೋಪಗಳು ಬಂದಾಗ ನಾವು ಎ ಸಿ ಬಿ ಮಾಡಿದ್ದು ಸುಮ್ಸೆ ಮಾಡಿರ್ಲಿಲ್ಲ, ಲೋಕಾಯುಕ್ತಕ್ಕೆ ಏನು ಮಾಡಿರ್ಲಿಲ್ಲ.
ಲೋಕಕ್ಕೆ ಅಧಿಕಾರ ಮುಟ್ಟಿಗೆ ಮಾಡಿರಲಿಲ್ಲ. ಇಡೀ ಲೋಕ ನೀವು ಹಾಗಾದ್ರೆ ಬಂದ ತಕ್ಷಣ ಯಾಕೆ ಎಸಿಬಿ ಮುಚ್ಚಲಿಲ್ಲ? ಯಾಕೆ ಎಸಿಬಿ ಕೋರ್ಟ್ ಆದೇಶದ ಮೇಲೆ ಎಸಿಬಿ ಹೋಯ್ತು? ಕೋರ್ಟ್ ಆದೇಶದ ಮೇಲೆ ಹೋದ್ದು ಎಸಿಬಿ. ನೀವು 2-3 ವರ್ಷ ಸುಮ್ನೆ ಕೂತಿದ್ರಿ, ಕೋರ್ಟ್ ಆದೇಶ 3 ವರ್ಷ ಸುಮ್ನೆ ಇದ್ರಿ, ಎಸಿಬಿ ಇಟ್ಕೊಂಡು ಕೂತಿದ್ರಿ. ತಗೊಂಡಿದ್ದೀವಿ, ಯಾರಿಗೆ ಹೇಳ್ತಿದ್ರಿ? ನಾವು ಎಸಿಬಿ ಇವರೇ ಹೇಳಿದ್ವಿ, ವಿ ವಿಲ್ ರಿಸ್ಟೋರ್ ಲೋಕಾಯುಕ್ತ ಅಂತೇಳಿ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಅಂತ ಕೊಟ್ಟಿದ್ದೀವಿ. ಕೋರ್ಟ್ ಆದೇಶ ಮೇಲೆ ಎಕ್ಸೆಪ್ಟ್ ಲೋಕಾಯುಕ್ತ ಅಲ್ಟಿಮೇಟ್ ಎನ್ಕ್ವೈರಿ ಕಂಡಕ್ಟಿಂಗ್ ಅಥಾರಿಟಿ ಅಂತ ಲೋಕಾಯುಕ್ತ ಬಂದಿರೋದು ಸ್ಟೇಟ್ ಆಕ್ಟ್ ಮೇಲೆ. ಹೌದಾ? ನಾವು ಎಸಿಬಿ ಇರೋದು ಸೆಂಟ್ರಲ್ ಆಕ್ಟ್ ಮೇಲೆ. ಯಾವ ಸೆಂಟ್ರಲ್ ಆಕ್ಟ್? ಯಾವುದು? ಇಟ್ ಇಸ್ ಯುವರ್ ಬೇಬಿ. ಆಂಟಿ ಕರಪ್ಷನ್ ವಿಜಿಲೆನ್ಸ್ ಕಮಿಷನ್ ಯಾವ ಆಕ್ಟ್ ಮೇಲೆ ಬಂದಿರೋದು? ವಿಜಿಲೆನ್ಸ್ ಕಮಿಷನ್ ಯಾವ ಆಕ್ಟ್ ಮೇಲೆ ಬಂದಿರೋದು? ಆಂಟಿ ಕರಪ್ಷನ್ ಸೆಂಟ್ರಲ್ ಆಕ್ಟ್. ಸೆಂಟ್ರಲ್ ಆಕ್ಟ್ ಯಾವುದಿಲ್ಲ, ಅದರಲ್ಲಿ ಲೋಕಾಯುಕ್ತಕ್ಕೆ ಪವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಲೋಕಾಯುಕ್ತದಲ್ಲಿದ್ದ ಎಸಿಬಿ ಸೆಂಟ್ರಲ್ ಆಕ್ಟ್ ಪ್ರಕಾರ ಲೋಕಾಯುಕ್ತದ ಕೆಳಗಡೆ ಒಬ್ಬರು ಎಡಿಜಿಪಿ ಇದ್ದರು, ಅವರಿಗೆ ಅಧಿಕಾರ ಕೊಟ್ಟಿದ್ವಿ. ಹೊರತು ಲೋಕಾಯುಕ್ತಕ್ಕೆ ಅಧಿಕಾರ ಕೊಡ್ಲಿಕ್ಕೆ ನಿಮಗೂ ಪವರ್ ಇಲ್ಲ. ನಿಮ್ಮವೆಲ್ಲ ಮುಚ್ಚಾಕ ಲೋಕಾಯುಕ್ತ ಯಾವಾಗ್ಲೂ ಅಲ್ಲಿ ಸೆಂಟ್ರಲ್ ಆಕ್ಟ್ ಇದೆ, ನೀವು ಮುಚ್ಚಾಕ್ಲಿಲ್ಲ. ಹೈಕೋರ್ಟ್ ಮಂತ್ರಿ ಮೇಲೆ ಕೇಸ್ ಬಂದಾಗ ಮುಚ್ಚಾಕ್ಲಿಲ್ಲ. ಡೆಸ್ಟಿನೇಷನ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ಅವರು ಅದನ್ನ ನೋಡಿ ಕನ್ವಿನ್ಸ್ ಆಗಿ ದ ಆಪಲ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟೆಡ್ ಇನ್ ಬ್ಯಾಂಗ್ಳೂರ್ ಸರ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ವಿಸ್ಟ್ರಾನ್ ಅದನ್ನ ಪೀಣ್ಯನಲ್ಲಿ ಪ್ರಾರಂಭ ಮಾಡಿ ಅದು ವಿಸ್ತರಣೆ ಮಾಡಿ ಇವಾಗ ಕೋಲಾರ ನರಸಾಪುರದಲ್ಲಿದೆ. ನಮಗೇನು ಫಸ್ಟ್ ಮೂವರ್ ಅಡ್ವಾಂಟೇಜ್ ಇತ್ತು ಅಧ್ಯಕ್ಷರೇ, ಅದು ನಾವು ಇವಾಗ ಕಳ್ಕೊಂಡಿದ್ದೀವಿ. ಫಾಕ್ಸ್ಕಾನ್ ಯಾಕೆ ಬಂದಿಲ್ಲ ಅಂತ ಈ ಸರ್ಕಾರ ಉತ್ತರ ಕೊಡಬೇಕು. ನಾವು ತಂದಿದಲ್ಲ ವಿಸ್ಟ್ರಾನಿಗೆ, ಅದಾದ್ಮೇಲೆ ವೈ ವಿ ಆರ್ ನಾಟ್ ಏಬಲ್ ಟು ಗೆಟ್ ದಿ ಅದರ್ ಓ ಎಮ್ಸ್, ವೈ ವಿ ಆರ್ ನಾಟ್ ಏಬಲ್ ಟು ಕನ್ವಿನ್ಸ್ ದಿ ಅದರ್ಸ್. ಇದೇ ಫಾಕ್ಸ್ಕಾನ್ ಅವರು ನಮ್ಮ ಜೊತೆ ಚರ್ಚೆನಲ್ಲಿದ್ದರು. ಟಾಟಾ ಅವರು ಫಾಕ್ಸ್ಕಾನ್ ಜೊತೆ ಟೈ ಅಪ್ ಮಾಡಿ ಇವಾಗ ಕರ್ನಾಟಕಕ್ಕೆ ಬಂದಿಲ್ಲ. ಆಲ್ರೆಡಿ ವಿ ಹ್ಯಾವ್ 1 OEM ಹಿಯರ್. ಇಟ್ ವುಡ್ ಹ್ಯಾವ್ ಬೀನ್ ಈಸಿ ಟು ಕನ್ವಿನ್ಸ್ ಆಪಲ್ ಇರ್ಬೋದು ಅಥವಾ OEM-ಗಳಿಗಿರ್ಬೋದು ಟು ಕಮ್ ಟು ಕರ್ನಾಟಕ, ಬಟ್ ಅವ್ರು ಬಂದಿಲ್ಲ. ತಮಿಳ್ನಾಡುಗೆ ಹೋಗಿದ್ದಾರೆ. ಎಲ್ಲ ಆಕ್ಸೆಸರೀಸ್ ಸರ್ ಇವಾಗ ನಮ್ಮ ಹೊಸೂರಿನಲ್ಲಿ, ನಮ್ಮ ಬಾರ್ಡರ್ ಆದ ಮೇಲೆ ಹೊಸೂರಿನಲ್ಲಿ ಇವತ್ತು ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಟಾಟಾ ಫಾಕ್ಸ್ಕಾನ್ ಅವ್ರ ಜೊತೆ. ಅದೇ ಇನ್ನೊಂದು OEM ಚೆನ್ನೈಗೆ ಹೋಗಿದೆ. ನಮಗೆ ಫಸ್ಟ್ ಮೂವರ್ ಅಡ್ವಾಂಟೇಜ್ ಇದ್ರೂ ಕೂಡ ನಮ್ಮ ಸರ್ಕಾರದಲ್ಲಿ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು ಅಂತ ನಾವು ಪಾಲಿಸಿನ ಈಸ್ ಔಟ್ ಮಾಡಿಬಿಟ್ಟು ಆಪಲ್ ಅಂತ ಕಂಪನಿಗೆ ತಂದ್ರೂ ಕೂಡ ವೈ ಡಿಡ್ ವಿ ಲೂಸ್ ದಟ್ ಅಡ್ವಾಂಟೇಜ್? ದಿಸ್ ಗವರ್ಮೆಂಟ್ ಶುಡ್ ಟೆಲ್ ಅಸ್ ವೈ ಫಾಕ್ಸ್ಕಾನ್ ಡಿಡ್ ನಾಟ್ ಕಮ್, ವೈ ವಿಸ್ಟ್ರಾನ್ ಇಸ್ ನಾಟ್ ಎಕ್ಸ್ಪೆಂಡಿಂಗ್. ಇದ್ರ ಬಗ್ಗೆ ಉತ್ತರ ಇಲ್ಲ. ಸುಮ್ಮನೆ ಉಡ್ ಆಫ್ ಯಾಕೆ ಮಾಡಿ? ಚೈನಾಗೆ ಯಾಕೆ ಹೋಗ್ಬೇಕು ಸರ್? ನಾವು ನೇರವಾಗಿ ಅಮೆರಿಕಾಗೆ ಹೋಗಿದ್ದೀವಿ. ವಿ ಹ್ಯಾವ್ ಗಾನ್ ಡೈರೆಕ್ಟ್ಲಿ ಟು ಕೂಪರ್ಟಿನೋ, ವಿ ಹ್ಯಾವ್ ಸ್ಪೋಕನ್ ಟು ದ ಆಪಲ್ ಕಂಪನಿ ಇಟ್ ಸೆಲ್ಫ್. ಅದಕ್ಕೆ ಸಾಕ್ಷಿ ಇವತ್ತಿದೆ ಇಲ್ಲಿ. ಫಾಕ್ಸ್ಕಾನ್ ಕೈ ತಪ್ಪಿದ್ದು ನಿಮ್ಮಿಂದ, ನಿಮ್ 40% ಇಂದ ಹೊರತು ಕಾಂಗ್ರೆಸ್ ಗವರ್ಮೆಂಟ್ ಇಂದ ಅಲ್ಲ. 4 ವರ್ಷ ಏನ್ ಮಾಡ್ತಾ ಇದ್ರಿ ಮತ್ತೆ? ವೈ ಯು ಆರ್ ನಾಟ್ ಏಬಲ್ ಟು ಕನ್ವಿನ್ಸ್? ಇಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು, ಈಗ ಮಾನ್ಯ ಅಧ್ಯಕ್ಷರೇ, ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ ರೀತಿಯಲ್ಲಿ ನಾವು ಯಾವುದೇ ಕಂಪನಿನ ರಾಜ್ಯದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅದಕ್ಕೆ ಬೇಕಾದಂಥ ವಾತಾವರಣವನ್ನು ಮಾಡಿಕೊಟ್ಟಿದ್ದೀವಿ, ವಿಶೇಷ ಸವಲತ್ತುಗಳನ್ನು ಕೂಡ ಒದಗಿಸ್ಕೊಟ್ಟಿದ್ದೀವಿ. ನಮ್ಮ ಸರ್ಕಾರ ಇದ್ದಾಗ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಎಲ್ಲ ಮಾಡಿದ್ದೋ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ, ಆಗ ನಮ್ಮ ಸರ್ಕಾರ ಇದ್ದಾಗ ನಂಬರ್ 1 ಸ್ಥಾನಕ್ಕೆ ಬಂದಿದ್ದ ನಾವು. ಏನಪ್ಪ ನೀನಿದ್ದೆ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದು, ನಂಬರ್ 1 ಸ್ಥಾನದಲ್ಲಿದ್ದ ನಾವು. ಕರ್ನಾಟಕದಲ್ಲಿ ಇನ್ವೆಸ್ಟರ್ಸ್ ಎನ್ವೈರನ್ಮೆಂಟು ಇತ್ತು ಇಲ್ಲಿ ಕರ್ನಾಟಕದಲ್ಲಿ. ಇನ್ವೆಸ್ಟರ್ಸ್ ಸ್ನೇಹಿ